ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕನ್ನಡ ಯೂಟ್ಯೂಬರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಂತಂದರೆ, ನಿಮ್ಮ ಮೊಬೈಲ್ ಫೋನ್ ಯಾವ ರೀತಿ ಹ್ಯಾಕ್ ಆಗುತ್ತೆ ಮತ್ತು ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲೇದಾಗಿ ನಿಮ್ಮ ಯಾವುದೋ ಒಂದು ಆ್ಯಪನ್ನು ಇಟ್ಕೊಂಡಿರ್ಬೋದು, ಅಂದರೆ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ಬೋದು. ಏನಂತಂದರೆ ಹಲವಾರು ವೀಡಿಯೋಗಳಲ್ಲಿ ನೀವು ಕೇಳಿರ್ತೀರ ಮತ್ತು ನೋಡಿರ್ತೀರ, ಏನಂತಂದರೆ ಯಾರೋ ಒಬ್ಬರು ನಿಮಗೆ ಲಿಂಕ್ ಕಳಿಸ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್, ನಿಮ್ಮ ಫೇಸ್ಬುಕ್ ಅಕೌಂಟ್ ಈ ರೀತಿ ಹ್ಯಾಕ್ ಆಗುತ್ತೆ ಅನ್ನೋದನ್ನು ನೀವು ಕೇಳಿರ್ತೀರ. ಸೊ ನಾನು ಕೂಡ ಕೇಳಿದ್ದೆ, ಬಟ್ ನಂಬಿರಲಿಲ್ಲ. ಅಂದರೆ ಅಷ್ಟೊಂದು ಏನೋ ಬಿಡಿ ಇವ್ರು ಏನೋ ಹೇಳ್ತಾರೆ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ದೆ ನಾನು. ಸೊ ಮೊನ್ನೆ ಏನಾಯ್ತು ಅಂತ ಅಂದರೆ, ನಮ್ಮ ಫ್ರೆಂಡು, ಸೊ ನಮ್ಮ ಫ್ರೆಂಡ್ ಏನು ಮಾಡ್ದೆ, ಇಲ್ಲ ನಿಂದು ಇನ್ಸ್ಟಾಗ್ರಾಮ್ ನಾನು ಹ್ಯಾಕ್ ಮಾಡ್ತೀನಿ ನೋಡ್ತಾ ಇರು ಅಂತ ಅಂದ. ಸೊ ಹೌದಾ, ಹಾಗಾದರೆ ಮಾಡಿ ಹೇಗೆ ಮಾಡ್ತೀಯ ನಾನು ನೋಡ್ತೀನಿ ಅಂತ ಹೇಳಿದೆ. ಸೊ ಆಗ ಆತ ಏನು ಮಾಡ್ದೆ ಅಂತಂದರೆ, ಏನು ಲ್ಯಾಪ್ಟಾಪ್ ಇಲ್ಲ, ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಇಲ್ಲ, ಏನಿಲ್ಲ, ಬರೀ ತನ್ನ ಮೊಬೈಲ್ನಿಂದನೇ ಒಂದು ಲಿಂಕನ್ನು ಕ್ರಿಯೇಟ್ ಮಾಡಿ ನನ್ನ ವಾಟ್ಸಪ್ಗೆ ಸೆಂಡ್ ಮಾಡ್ದೆ, ಕ್ಲಿಕ್ ಮಾಡು ಅಂತ ಹೇಳ್ದ. ಸೊ ನಾನು ಕ್ಲಿಕ್ ಮಾಡಿದೆ, ಅಲ್ಲೇನಾಯಿತು ಅಂತ ಅಂದರೆ ಇನ್ಸ್ಟಾಗ್ರಾಮ್ದು ಒಂದು ಪೇಜ್ ಓಪನ್ ಆಯಿತು. ಹೌದಾ, ನಾವೇನು ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ತೀವಲ್ಲ, ಆ ಪೇಜ್ ಓಪನ್ ಆಯಿತು. ನಾವೇನು ಅನ್ಕೋತೀವಿ, ಇದು ಇನ್ಸ್ಟಾಗ್ರಾಮ್ ಆ್ಯಪ್ದೆ ಅಥವಾ ನಾವು ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಇದು ಇನ್ಸ್ಟಾಗ್ರಾಮ್ದ ಅಫೀಷಿಯಲ್ ಆ್ಯಪ್ದ ಲಾಗಿನ್ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ಲಾಗಿನ್ ಆಗ್ತೀವಿ. ಬಟ್ ಅಲ್ಲೇನಾಗಿರ್ತದೆ ಅಂತಂದರೆ, ಇನ್ಸ್ಟಾಗ್ರಾಮು ಫೇಕ್ ಪೇಜ್ ಆಗಿರ್ತದೆ ಅದು. ಅಂದರೆ ಅವು ಏನು ವ್ಯಕ್ತಿ ಕಳಿಸಿರ್ತಾನಲ್ವ, ಆತ ಕ್ರಿಯೇಟ್ ಮಾಡಿದ ಪೇಜ್ ಆಗಿರ್ತದೆ. ಸೊ ನಾವು ಅಲ್ಲಿ ಏನೇ ಒಂದು ಲಾಗಿನ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ನಾವು ಎಂಟ್ರ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಐ ಡಿ ಮತ್ತು ಪಾಸ್ವರ್ಡು ಸೀದಾ ಒಂದು ಫೋನಿಗೆ ಹೋಗ್ತದೆ. ಸೊ ಆತ ಏನು ಮಾಡ್ಬೋದು, ಐ ಡಿನ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡು ತನ್ನ ಪಿ ಸಿಲೋ ಅಥವಾ ಲ್ಯಾಪ್ಟಾಪಲ್ಲೋ ಲಾಗಿನ್ ಆಗ್ಬೋದು. ಸೊ ಈ ರೀತಿ ಒಂದು ಸಿಸ್ಟಮ್ ಇದೆ. ನಿಮಗೂ ಕೂಡ ಹಲವಾರು ಜನ ವಾಟ್ಸಪ್ಪಲ್ಲಿ ಹಲವಾರು ಲಿಂಕ್ಗಳನ್ನು ಕಳಿಸಿರ್ತಾರೆ, ಇದು ಅಮೆಝಾನ್ದಿರ್ಬೋದು, ಫ್ಲಿಪ್ಕಾರ್ಟ್ದಿರ್ಬೋದು, ಈ ರೀತಿ ಆಫರ್ ಇದೆ ಅನ್ನೋದು ಅಥವಾ ಸ್ಪಿನ್ ಆ್ಯಂಡ್ ಅರ್ನ್ ಅಂತ ಹೇಳ್ಬಿಟ್ಟು. ಸೊ ಇನ್ನೇ ಯಾವುದಾದ್ರೂ ಒಂದು ಲಿಂಕನ್ನು ಕಳಿಸಿ ಇಲ್ಲಿ ನೀವು ಹೋಗಿ ಸ್ಪಿನ್ ಮಾಡಿದ್ರೆ ನೀವು ಅದನ್ನು ಗೆಲ್ಬೋದು, ಮೊಬೈಲ್ ಗೆಲ್ಬೋದು, ಅಮೌಂಟನ್ನು ಗೆಲ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಲಿಂಕನ್ನು ಕಳಿಸಿರ್ತಾರೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿ, ನೀವು ಮೊಬೈಲ್ನ ಗೆಲ್ಬೋದು, ಅಮೌಂಟ್ನ ಗೆಲ್ಬೋದು ಅಂದ ತಕ್ಷಣವೇ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ಒಂದು ವೆಬ್ ಪೇಜ್ ಓಪನ್ ಆದರೆ ನೀವು ತಲೆ ಕೆಡಿಸಲು, ಏ ಯಾರ್ದೋ ಇರ್ಬೇಕು ಬಿಡು ಅಂತ ಸುಮ್ಮನೆ ಆಗ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಪಾಪ್ಯುಲರ್ ಆಗಿರ್ತಕ್ಕಂಥ ಅಮೆಝಾನ್ದು ಅಥವಾ ಫ್ಲಿಪ್ಕಾರ್ಟ್ದು ಅಥವಾ ಇನ್ನೊಂದು ಯಾವುದೋ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಒಂದು ವೆಬ್ ಪೇಜನ್ನು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅವ್ರದ್ದು ಅಫೀಷಿಯಲ್ ಅಲ್ಲ, ಡೂಪ್ಲಿಕೇಟ್ ಒಂದು ಆ ಪೇಜನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಅವ್ರ ಲೋಗೋ ಡೈರೆಕ್ಟಾಗಿ ಒರಿಜಿನಲ್ ಹೇಗಿರ್ತಲ್ಲ ಹಾಗೇ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಅಲ್ಲೇ ನಿಮಗೆ ಎಂಟರ್ ಆದ ತಕ್ಷಣವೇ ಸ್ಟಾರ್ಟಿಂಗ್ ನಿಮ್ಮದು ಒಂದು ಇಮೇಲ್ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಅಂತ ಕೇಳ್ತಾರೆ. ಸೊ ನೀವು ಏನೇನು ಹಾಕ್ತಿರಲ್ಲ, ಡೈರೆಕ್ಟಾಗಿ ಹೋಗಿ ನೀವು ಇಲ್ಲಿ ಏನೋ ಬರೆದ್ರೂ ಕೂಡ ಅಲ್ಲಿ ಡೈರೆಕ್ಟಾಗಿ ಸೆಂಡ್ ಆಗಿರ್ತದೆ, ಈತ ಈ ರೀತಿ ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೆಂಡ್ ಆಗ್ತದೆ. ನಿಮ್ಮ ಜಿಮೇಲ್ ಅಕೌಂಟ್ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಮತ್ತು ಹಾಗೇ ಹಲವಾರು ಜನದ ಯೂಟ್ಯೂಬ್ ಚಾನಲ್ ಕೂಡ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಮೊನ್ನೆ ನನಗೂ ಕೂಡ ಬಂದಿತ್ತು, ಅಂದರೆ ಜಿಮೇಲಲ್ಲಿ ನಿಮಗೊಂದು ಮೆಸೇಜ್ ಕಳಿಸ್ತಾರೆ ಅವರು. ಅಂದರೆ ಏನಾಗುತ್ತೆ ಅಂತ ಅಂದರೆ, ನೀವು ಆಲ್ರೆಡಿ ಇವಾಗ ಅಮೌಂಟನ್ನು ಅರ್ನ್ ಮಾಡ್ತಾ ಇದ್ದೀರಾ, ಅಂದರೆ ಯೂಟ್ಯೂಬಿಂದ ನೀವು ಅಮೌಂಟನ್ನು ಗಳಿಸ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ನಿಮ್ಮ ಹೆಸರಿಂದು ನಮ್ಮ ಹತ್ರ ಇದೆ, ಅದನ್ನು ನಾವು ನಿಮಗೆ ಸೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಯೂಟ್ಯೂಬ್ ಕಡೆಯಿಂದನೇ ನಿಮಗೆ ಜಿಮೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮೆಸೇಜನ್ನು, ಅಂದರೆ ಜಿಮೇಲಲ್ಲಿ ಒಂದು ಜಿಮೇಲ್ ಹಾಕ್ತಾರೆ, ನಮಗೆ ಮೇಲ್ ಕಳಿಸ್ತಾರೆ. ಸೊ ನಾವೇ ಅದರಲ್ಲಿ ಏನು ಹೇಳಿರ್ತಾರೆ ಅಂತಂದರೆ, ಕೆಳಗಡೆ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ನಿಮ್ಗೆ ಅಮೌಂಟ್ ಬಂದು ತಲುಪ್ತದೆ ಅಂತ ಹೇಳ್ತಾರೆ. ಸೊ ನನಗೇನು ಒಂದು ಕನ್ಫ್ಯೂಷನ್ ಆಯಿತು ಅಂತಂದರೆ, ನನ್ನ ಚಾನಲ್ ಹಾಕಿದ್ದು ಇಮೇಲ್ ಐ ಡಿನೇ ಬೇರೆ. ಸೊ ನನ್ನ ಚಾನಲ್ ಅಂದರೆ ಇವಾಗೇನು ಕನ್ನಡ ಯೂಟ್ಯೂಬರ್ ಚಾನಲ್ ಇದೆಯಲ್ಲ, ಸೊ ಈ ಚಾನಲ್ ಕ್ರಿಯೇಟ್ ಮಾಡಿದ ಇಮೇಲ್ ಐ ಡಿನೇ ಬೇರೆ. ಚಾನಲ್ ಕ್ರಿಯೇಟ್ ಮಾಡಿದ ಇಮೇಲ್ ಐ ಡಿ ನಾನು ಎಲ್ಲೂ ಉಪಯೋಗಿಸೇ ಇಲ್ಲ. ಸೊ ಹಾಗೇ ಇವಾಗೇನು ಸಪ್ರೇಟಾಗಿ ಇಮೇಲ್ ಐ ಡಿ ಇದೆಯಲ್ಲ, ಅದಕ್ಕೆ ಬಂದಿದೆ ಅದು ನಾವು ಯೂಟ್ಯೂಬ್ ಕಡೆಯಿಂದ ಅಂತ ಹೇಳ್ಬಿಟ್ಟು. ನನಗೆ ಅಲ್ಲೇ ಗೊತ್ತಾಯಿತು ಇದು ಪಕ್ಕ ಏನೋ ಮೋಸ ಇದೆ ಅಂತ ಹೇಳ್ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲಿ ಇಮೇಲ್ ಐ ಡಿ ಕೇಳ್ತು, ಪಾಸ್ವರ್ಡ್ ಕೇಳ್ತು, ಇದೇನೋ ಮೋಸ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಕ್ ಹೋಗಿ ಅವರಿಗೆ ರಿಪ್ಲೈ ಮಾಡಿ ಬೈದು ಬ್ಲಾಕ್ ಮಾಡಿಬಿಟ್ಟೆ. ಸೊ ಈ ರೀತಿಯಾಗಿ ನಡೀತದೆ. ಇದರಿಂದ ಹ್ಯಾಕ್ ಮಾಡೋದ್ರಿಂದ ನಮ್ಮ ಫೋನಲ್ಲಂತೂ ದುಡ್ಡಿಲ್ಲ, ಏನಿಲ್ಲ, ಇವ್ರೇನು ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿರ್ಬೋದು. ಎಷ್ಟೊಂದು ಜನ ಫೋಟೋಸ್ ಕೂಡ ಹ್ಯಾಕ್ ಮಾಡೋ ಸಾಧ್ಯತೆ ಇರ್ತದೆ. ಅಂದರೆ ಎಷ್ಟೋ ಜನ ಎ ಟಿ ಎಮ್ ಕಾರ್ಡ್ ಫೋಟೋನ ತೆಗೆದು ಮೊಬೈಲಲ್ಲಿ ಇಟ್ಟಿರ್ತಾರೆ, ಪಾಸ್ವರ್ಡ್ನ ಮೊಬೈಲಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ಕೆಲವೊಂದು ಸಲ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾರೆ, ಅಲ್ಲಿ ಕೂಡ ಐ ಡಿ ಪಾಸ್ವರ್ಡ್ ಇರ್ತದಲ್ವ. ಸೊ ಆ ನೆಟ್ ಬ್ಯಾಂಕಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ಸಿಕ್ಕರೆ ಸಾಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿರ್ತಕ್ಕಂಥ ಹಣನ ಈಸಿಯಾಗಿ ಅವರು ಲಪ್ಟಾಯಿಸ್ಬೋದು. ಈ ರೀತಿ ಹಲವಾರು ಪ್ರೈವೇಟ್ ವೀಡಿಯೋಗಳಿರ್ತವೆ, ಅವನ್ನ ಕೂಡ ಅವರು ಎಕ್ಸೆಸ್ ಮಾಡ್ಕೋಬೋದು. ಸೊ ಈ ರೀತಿ ಹಲವಾರು ಫೇಸ್ಬುಕ್ ಕೂಡ, ಇವಾಗೆಲ್ಲ ನೀವು ಪಾಪ್ಯುಲರ್ ಆಗಿದ್ದೀರ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೀವು ಇಂಪಾರ್ಟೆಂಟಾಗಿ ಏನೇನೋ ಇಟ್ಟಿದ್ದೀರಾ ಅಂತ ಅಂದರೆ ಅದನ್ನು ಕೂಡ ಹ್ಯಾಕ್ ಮಾಡ್ಬೋದು.
ಹ್ಯಾಕ್ ಮಾಡಿದ್ರು ಕೂಡ ಅದರಿಂದ ಅವ್ರಿಗೆ ಯೂಸ್ ಇಲ್ಲದೇ ಇರ್ಬೋದು, ಆದರೆ ನಿಮಗಿದೆ ಅಲ್ವಾ. ಸೊ ಹಾಗೇನೆ ನಮ್ಮದು ಚಾನಲ್ದೇ ಉದಾಹರಣೆ ತೊಗೊಂಡ್ರಿ, ಇವಾಗ ನಮ್ಮ ಚಾನಲ್ ಹ್ಯಾಕ್ ಮಾಡಿದರೆ ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ಕೊಡಲೇಬೇಕಾಗಿತ್ತು. ಅಂದರೆ ಕೇಳ್ತಾರಂದ್ರೆ ಲಕ್ಷಾಂತರ ಅಂದರೆ ಕೇಳಲ್ಲ, ಬಟ್ 10,000 ಐದು ಸಾವಿರನೋ ಈ ರೀತಿ ದುಡ್ಡು ಕೊಡಿ, ಆವಾಗಲೇ ನಾವು ನಿಮ್ಮ ಚಾನಲ್ನ ಬಿಡ್ತೀವಿ ಅಂತ ಹೇಳಿ ಈ ರೀತಿ ಕೇಳೋ ಚಾನ್ಸಸ್ಸು ತುಂಬ ಇರ್ತದೆ. ಅವ್ರಿಗೇನು ಯೂಸ್ ಇಲ್ಲದೇ ಇರ್ಬೋದು, ಆದರೆ ನಿಮಗೆ ಅವಶ್ಯಕತೆ ಇದೆ ಅಲ್ವಾ. ಸೊ ಹಾಗಾಗಿ ಸೇಫ್ ಆಗಿರಿ, ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದ್ರೂ ಕೂಡ ಕ್ಲಿಕ್ ಮಾಡಿದ ತಕ್ಷಣವೇ ಹ್ಯಾಕ್ ಆಗೋದಿಲ್ಲ, ಅಲ್ಲಿ ನಿಮ್ಮ ಇನ್ಫಾರ್ಮೇಷನ್ನ ಕೊಟ್ಟರೆ ಅಥವಾ ನಿಮ್ಮ ಫೋನಲ್ಲಿ ಕೇಳಿರ್ತಕ್ಕಂಥ ಪರ್ಮಿಷನ್ನ ನೀವು ರೈಟ್ ಮಾರ್ಕ್ ಅಂದರೆ ಕೊಟ್ಟರೆ ಅಲ್ಲಿ ಪರ್ಮಿಷನ್ ಕೇಳ್ತದದು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಇವಾಗ ಯಾವುದಾದ್ರು ಒಂದು ಆ್ಯಪ್ ಇದನ್ನು ಮಾಡಿದ ತಕ್ಷಣವೇ ನಿಮ್ಮ ಅಲ್ಲಿ ಪರ್ಮಿಷನ್ ನೀವೇನಾದರೂ ಕೊಟ್ಟರೆ ಮಾತ್ರ ಹ್ಯಾಕ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಹಾಗೆಯೇ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಒಂದು ಯಾವುದೋ ಇಮೇಲ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ ಅಂತೇಳಿ ಹಾಕಿ, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸು ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು ಈ ರೀತಿ ಹಾಕಿದ್ರೆ ಖಂಡಿತ ನಿಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ದುಡ್ಡು ಹೋಗ್ತದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಅದನ್ನು ಡೆಮೋನು ಕೂಡ ತೋರಿಸ್ಬೋದಾಗಿತ್ತು ನಾನು, ಅಂದರೆ ಯಾವ ರೀತಿ ಹ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರ್ತದೆ ನಮಗೆ, ಅಂದರೆ ಆ ರೀತಿ ಯಾವುದೇ ಥರ ತೋರಿಸುವ ನಮಗೆ ಏನಿದೆ ಪರ್ಮಿಷನ್ ಇಲ್ಲ. ಸೊ ಹಂಗಾಗಿ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆಯೇ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.